ಮಿಸ್ಟರ್ ಮೆಹ್ತಾ, ನಿಮ್ಮಿಂದ ನಂಗೆ 10 ಲಕ್ಷ ಲಾಸ್ ಆಗಿದೆ. ಯು ಫೋರ್ಸ್ಫುಲಿ ಮೇಡ್ ಮೀ ಟು ಇನ್ವೆಸ್ಟ್ ಇನ್ ಹವಾಲಾ ಬಿಲ್ಡರ್ ಶೇರ್ ಗ್ರೂಪ್. ಮಿಸ್ಟರ್ ವಿಜಯ್, ರಿಲ್ಯಾಕ್ಸ್ ನೋಡಿ, ಶೇರ್ ಮಾರ್ಕೆಟ್ ಅನ್ನೋದು ಕುದುರೆ ರೇಸ್ ಇದ್ದಂಗೆಲ್ವಾ, ಯಾವಾಗ್ಲೂ ನಮ್ಮ ಕುದುರೆನೇ ಗೆಲ್ಲತ್ತೆ ಅಂತ ಹೆಂಗ್ ಹೇಳ್ತೀರಾ? ಏನ್ರಿ ಇಷ್ಟು ಕೂಲಾಗಿ ರಿಲ್ಯಾಕ್ಸ್ ಅಂತೀರಾ? ನಾನು ನಿಮ್ಮ ಮೇಲೆ ಚೀಟಿಂಗ್ ಕೇಸ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಗೊತ್ತಾ? ನನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕ್ತೀರಾ? ಕೊಡಿ, ನಾನು ಶೇರ್ ಮಾರ್ಕೆಟ್ ರಿಸ್ಕ್ ಬಗ್ಗೆ ನಿಮ್ಗೆ ಮುಂಚೆನೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ್ಯಂಡ್ ಮೋರ್ ಓವರ್ ನಾನೇ ನಿಮಗೆ ಸರಿ ಲಾಭ ಮಾಡಿಕೊಟ್ಟಿಲ್ಲ. ನೀವು ಮಾತಾಡ್ತಾರೋ ಸರಿ ಇಲ್ಲ. ಏನ್ರಿ ಸರಿ ಇಲ್ಲ? ನಮ್ಮ ಆಫೀಸಿಗೆ ಬಂದು ನನ್ನ ಮೇಲೆ ಆವಾಜ್ ಹಾಕ್ತೀರಾ? ಗೆಟ್ ಔಟ್ ಫ್ರಮ್ ಯರ್ ಐಸ್. ಮಿಸ್ಟರ್ ವಿಜಯ್, ರಿಲ್ಯಾಕ್ಸ್ ನೋಡಿ, ಶೇರ್ ಮಾರ್ಕೆಟ್ ಅನ್ನೋದು ಕುದುರೆ ರೇಸ್ ಇದ್ದಂಗೆಲ್ವ, ಯಾವಾಗ್ಲೂ ನಮ್ಮ ಕುದುರೆನೇ ಗೆಲ್ಲತ್ತೆ ಅಂತ ಹೆಂಗ್ ಹೇಳ್ತೀರಾ? ಓಹೋಹೋ, ಏನ್ ಇವತ್ತು ನಮ್ ಶೇರ್ ಕಿಂಗು ತುಂಬಾ ಡಲ್ ಆಗ್ಬಿಟ್ಟಿದ್ದಾರೆ. ಶೆಟ್ಟಿ, ಕಾಮಿಡಿ ಮಾಡ್ಬೇಡ, ನಾನೇ ಫುಲ್ ಪಾಪರ್ ಆಗ್ಬಿಟ್ಟಿದ್ದೀನಿ. ಓ, ಏನೋ ಕತೆ ಆಗಿದೆ ಅನ್ಸುತ್ತೆ. ಹೂನಪ್ಪ, ಒಂದ್ ದೊಡ್ಡ ಕತೆ ಬೇಕಾದ್ರೆ ದಲಾಲ್ ಸ್ಟ್ರಿಕ್ಟ್ ಅಂತ ಮೂವಿನೇ ಮಾಡ್ಬಿಡ್ಬೋದು. ಸುಮಾರು 10 ಲಕ್ಷ ಶೇರ್ ಬ್ರೋಕರ್ ಮೇಲೆ ಟೋಪಿ ಹಾಕ್ಬಿಟ್ಟ. ಅದೇನಾಯ್ತಂದ್ರೆ, ನಾನು ಎಷ್ಟು ಬೇಡ ಅಂದ್ರೂ ನಿನ್ನೆ ಆ ಮೆಹ್ತಾ ನನ್ನ ನಂಬಿಸಿ ಹವಾಲಾ ಬಿಲ್ಡರ್ಸ್ ಅನ್ನೋ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟ. ಸುಮಾರು 100 ರೂಪಾಯಿಗೆ 1 ಲಕ್ಷ ಶೇರ್ಸ್ನ ಪರ್ಚೇಸ್ ಮಾಡಿದ್ದೆ. ಅದ್ರ ಪ್ರೈಸ್ ನೋಡಿದ್ರೆ ಫುಲ್ ಹಿಡಿದೋಗಿದೆ. ಹಂಗಂದ್ರೆ ಆ ಮೆಹ್ತಾ ಇದಾನಲ್ಲ, ಅವನು ನಿಂಗೆ ಟೋಪಿ ಎಲ್ಲ ಬೆಡ್ಶೀಟೇ ಹಾಕ್ಬಿಟ್ಟಿದಾನೆ. ಸುಮ್ಮನಿರಪ್ಪ, ನನ್ನ ಕಷ್ಟ ನನ್ಗೆ. ನಿನ್ಗೊಂದು ವಿಷಯ ಹೇಳ್ತೀನಿ ಕೇಳು. ಈ ಶೇರ್ ಮಾರ್ಕೆಟ್ ಅನ್ನೋದು ದೊಡ್ಡ ಸಮುದ್ರ ಇದ್ದಂಗೆ, ಅದರಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮೀನ್ಗಳಿದ್ದಂಗೆ, ಈ ಹವಾಲಾ ಬಿಲ್ಡರ್ಸ್ ಇದಾರಲ್ಲ ಅವರೆಲ್ಲ ದೊಡ್ಡ ದೊಡ್ಡ ತಿಮಿಂಗ್ಲಗಳಿದ್ದಂಗೆ. ಇವೆರಡರ ಮಧ್ಯದಲ್ಲಿ ಮೆಹ್ತಾ ತರ ಬ್ರೋಕರ್ಸ್ಗಳು ಅಲೆ ತರ ಬರ್ತಾನೆ ಇರ್ತಾರೆ. ಲೋ ಸುಮ್ಮನಿರಪ್ಪ, ನಿನ್ ಫಿಲಾಸಫಿ ಸಾಕು. ಆ ಮೆಹ್ತಾ ಗೊತ್ತಿತ್ತು ಈ ಹವಾಲಾ ಬಿಲ್ಡರ್ಸ್ ಲಾಸ್ ಅಲ್ಲಿದೆ ಅಂತ, ಅದಕ್ಕೆ ನನಗೆಲ್ಲ ಮಾರಿದ್ದಾನೆ. ಎಕ್ಸಾಕ್ಟ್ಲಿ, ಒಂದು ವಿಷಯ ಹೇಳ್ತೀನಿ. ಈ ಹವಾಲಾ ಬಿಲ್ಡರ್ಸ್ ಅವರು ಏನಕ್ಕೆ ಲಾಸ್ ಆದ್ರು ಅಂದ್ರೆ, 15 ದಿನದಿಂದ ಇಡೀ ದೇಶದಲ್ಲಿ ಒಂದು ಕ್ರಾಂತಿ ನಡೀತು. ನಮ್ಮ ಪ್ರಧಾನ ಮಂತ್ರಿಗಳು 500 ಮತ್ತು 1,000 ರೂಪಾಯಿ ನೋಟ್ಗಳನ್ನ ಬ್ಯಾನ್ ಮಾಡಿ ಹೊಸ 2,000 ರೂಪಾಯಿ ನೋಟ್ನ ರಿಲೀಸ್ ಮಾಡಿದ್ರು. ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ನಡೀತಾ ಇರೋ ಬ್ಲ್ಯಾಕ್ ಮನಿ ವ್ಯವಹಾರಗಳಂತೂ ಸರಿಯಾಗಿ ಹೊಡ್ತಾ ಬಿತ್ತು. 60 ವರ್ಷದಿಂದ ಈ ಹವಾಲಾ ಬಿಲ್ಡರ್ಸ್ ಗ್ರೂಪ್ ಅವರು ಬಡ ಜನರಿಗೆ ಫ್ರೀ ಮನೆ ಕೊಡ್ತೀನಿ ಅಂತ ಸರ್ಕಾರದಿಂದ ಸಬ್ಸಿಡಿ ತಗೊಂಡು ಮೋಸ ಮಾಡ್ತಾ ಇದ್ರು. ಇವಾಗ ಸರ್ಕಾರ ಅದರ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿದೆ. ಸೊ ಡಿಮೋನಿಟೈಸೇಷನ್ ಇಂದ ರಿಯಲ್ ಎಸ್ಟೇಟ್ ಬೆಲೆ ಕಮ್ಮಿ ಆಗುತ್ತೆ ಅಂತ ಅನಲೈಸ್ ಮಾಡ್ಬೇಕಾಗಿತ್ತಲ್ವಾ ನೀನು? ವಿಜಯ್, ವಿಜಯ್, ಏನ್ ಶಾಕ್ ಹೊಡಿತಾ? ನಾನೇನ್ ಮಾಡ್ಲಿ ಇವಾಗ? ಒಂದ್ ಐಡಿಯಾ ಇದೆ. ನಾಳೆ ಸಂಜೆ ಒಳಗೆ 20 ಲಕ್ಷ ಬರೋ ಹಾಗೆ ನಾನು ಮಾಡ್ತೀನಿ. ಅದ್ರಲ್ಲಿ 1 ಲಕ್ಷ ನನಗೆ ಕೊಡ್ಬೇಕು. ನಿನಗ್ 1 ಲಕ್ಷ ಆ ಡೀಲ್ ಓಕೆ, ಬಟ್ 20 ಲಕ್ಷ ಲಾಭ. ಏನ್ ಚಟ್ಟಿ ಹುಡುಗಾಟ, ತಮಾಷೆ ಮಾಡ್ತೀಯಾ? ಈಗಷ್ಟೇ 10 ಲಕ್ಷ ಕಳ್ಕೊಂಡಿದ್ದೀನಿ. ನೋಡ್ ವಿಜಯ್, ಈ ಶೇರ್ ನ ಮಾರ್ದೆ ನೀನ್ ಹಾಗೆ ಇಟ್ಕೊಂಡೆ ಅಂದ್ರೆ ನಾಳೆ ಇಷ್ಟೊತ್ತಿಗೆ ಇನ್ನೂ 10 ಲಕ್ಷ ಕಳ್ಕೊಂತೀಯ. ನೆಕ್ಸ್ಟ್ ಎಲೆಕ್ಷನ್ ಆಗಿ ಹೊಸ ಪಾರ್ಟಿ ಬರೋವರೆಗೂ ಬೆಲೆ ಬೀಳ್ತಾನೆ ಇರುತ್ತೆ ಹೊರತು ಜಾಸ್ತಿ ಆಗಲ್ಲ. ಮತ್ ನಾನೇನ್ ಮಾಡ್ಲಿ ಇವಾಗ? ಇವಾಗ ಎಷ್ಟೇಟ್ ಇದೆ ಅಷ್ಟಕ್ಕೆ ಮಾರ್ಬಿಡೋಣ, ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. ಮತ್ತೆ ನಿನ್ನ ಹತ್ರ ಡಿಮ್ಯಾಟ್ ಆನ್ಲೈನ್ ಅಕೌಂಟ್ ಇದೆ ತಾನೆ? ಇದೆ, ಟ್ರಾನ್ಸಾಕ್ಷನ್ಸ್ ಮಾಡಿ ಲಾಗಿನ್ ಮಾಡ್ಕೊಡ್ತೀನಿ. ನೋಡ್ ವಿಜಯ್, ನಿನಗೆ 15,30,000 ಲಾಸ್ ಆಗಿದೆ. ನನ್ನ ಮಾತಿನ ಪ್ರಕಾರ ನಿನಗೆ 20 ಲಕ್ಷ ಪ್ರಾಫಿಟ್ ಮಾಡಿಕೊಟ್ರೆ ನನಗೆ 1 ಲಕ್ಷ ಬರುತ್ತೆ. ಅಂದರೆ ನಿನಗೆ 36,30,000 ಲಾಭ ಮಾಡಿಕೊಡ್ಬೇಕು. ಇದು ಲೆಕ್ಕ. ಸರಿ ಇದೆ ಶೆಟ್ಟಿ ಲೆಕ್ಕ. ಏ, ಏನ್ ಮಾಡ್ತಾ ಇದೆಯಾ ಶೆಟ್ಟಿ? ಈ ಛತ್ರಿ ಟೆಲಿಕಾಂ ಫುಲ್ ಲಾಸ್ ಅಲ್ಲಿದೆ, ಅದನ್ನ ಬೈ ಮಾಡ್ತಾ ಇದೆಯಾ? ಹೌದು, ಬೈ ಮಾಡಲೇಬೇಕು. ಯಾಕಂದ್ರೆ ನನಗೆ ಬಂದಿರೋ ನ್ಯೂಸ್ ಪ್ರಕಾರ ಛತ್ರಿ ನೆಟ್ವರ್ಕ್ ಶೇರು ನಾಳೆಯಿಂದ ರೈಸ್ ಆಗೇ ಆಗುತ್ತೆ. ಅಪ್ಪ ತಂದೆ, ಗೊತ್ತಿದ್ದು ಗೊತ್ತಿದ್ದು ನನ್ನ ಬಾಬು ತಿಳ್ಬೇಡ. ಹೌದು, ನನಗೆ 1 ಲಕ್ಷ ಬೇಕು. ಆದ್ರೆ ನನ್ನ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ, ಇದ್ದಿದ್ರೆ ನಂದ್ರಲ್ಲೇ ಎಲ್ಲ ಪರ್ಚೇಸ್ ಮಾಡ್ಬಿಡ್ತಿದ್ದೆ. ಶೆಟ್ಟಿ, ನಿಮ್ ಕಾನ್ಫಿಡೆನ್ಸ್ ಮತ್ತೆ ಇಂಟೆಲಿಜೆನ್ಸ್ ಲೆವೆಲ್ ನನಗೆ ಗೊತ್ತು. ಆದ್ರೆ ಅದೇನ್ ಯೂಸ್ ಅಂತ ಹೇಳು, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋ ನಾನು ಹೇಳಿ. ಈ ಛತ್ರಿ ಕಂಪ್ನಿ ನೆಟ್ವರ್ಕ್ ಇದೆಯಲ್ಲ, ಅವರು Palti 250 ಅನ್ನೋ ಮೊಬೈಲ್ ಕಂಪ್ನಿ ಜೊತೆ ಡೀಲ್ ಮಾಡ್ಕೊಂತ ಇದ್ದಾರೆ. ಇವರು 250 ರೂಪಾಯಿಗೆ 4G ಫೋನು,
ರಿಲೀಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಒಂದ್ ವರ್ಷ 10 MBPS ಫ್ರೀ ಅನ್ಲಿಮಿಟೆಡ್ ಡೇಟಾ ವಾಯ್ಸ್ ಕಾಲಿಂಗ್ ಕೂಡ ಕೊಡ್ತಾ ಇದ್ದಾರೆ. ನಾಳೆ ಸುದ್ದಿ ಆಗ್ತಾ ಇದೆ 4G for 250 rupees. ಈ ಬೆಂಗಳೂರಲ್ಲಿ ಕಾಗೆಗಳು ಕಮ್ಮಿ ಆಗಿರೋದ್ರಿಂದ ಹೊರಗಿದ್ದ ಜನ ಬಂದು ಬಂದು ಕಾಗೆ ಹಾರಿಸ್ತಾರೆ. ಇದನ್ನ ನಾನು ನಂಬಬೇಕಾ? ಸಾಕಿ ಆಟ ಇಲ್ಲೇ ನಿಲ್ಲಿಸ್ಬೇಡ. ನೀನಿದ್ದ ನಂಬಲೇಬೇಕು, ಯಾಕಂದ್ರೆ ಇದು ಇನ್ಸೈಡ್ ಇನ್ಫಾರ್ಮೇಶನ್. ಏನು ಇನ್ಸೈಡ್ ಇನ್ಫಾರ್ಮೇಶನ್? ಇರಲಿ, ನಾನು ಈ ಶೇರ್ ಮಾರ್ಕೆಟ್ ಎಷ್ಟೋ ಸತಿ ಪ್ರಾಫಿಟ್ ಲಾಸು ಆಗಿದೆ, ಇದು ಒಂದು ಕೈ ನೋಡ್ಕೊಬೇಡ. ಸರಿ, 30 rupees 2 lakh ಕ್ವಾಂಟಿಟಿ ಬಿಡ್ ಮಾಡು. ಓಕೆ ವಿಜಯ್, ಶೇರ್ ಪರ್ಚೇಸ್ ಮುಗೀತು, ಇವಾಗ 50,000 ಇದ್ರೆ ಕೊಡು, ನನಗೆ ಮಾಡಕ್ಕೆ ತುಂಬ ಕೆಲಸ ಇದೆ ಇವಾಗ ನನಗೆ. ಸರಿ, 50,000 ಕೊಡ್ತೀನಿ. ಸರಿ, ಈ ಛತ್ರಿ ಮೆಟರ್ಸು ಮತ್ತು ಪಲ್ಟಿ 250 ಡೀಲ್ ಆಗಿದೆ, ನಾಳೆ ಶೇರ್ ಬೆಲೆ ಏರುತ್ತೆ, ಮಾಡೋದೇ ಬಿಡೋದು ಆಮೇಲೆ ನೋಡೋಣ ಅಂತಾರೆ. ನಿಂದೇನಪ್ಪ ಮಹಾ ಕೆಲಸ? ನೋಡು, ಊಟ ಮಾಡಿ ಇಲ್ಲೇ ಕೂತಿರೋ, 2 hours ನಾನು ಬರ್ತೀನಿ ಅಲ್ಲ. ಸಂಜೆ ಸುದ್ದಿ, 250 rupees 4G ಮೊಬೈಲ್, 1 year ಫ್ರೀ ಡೇಟಾ. ಪೇಪರ್ 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 ಬಿಸಿ ಬಿಸಿ ಸುದ್ದಿ, ಛತ್ರಿ ಕಂಪ್ನಿ ಜೊತೆ ಪಲ್ಟಿ 250 ಡೀಲ್. ಪೇಪರ್ ಪೇಪರ್ ಪೇಪರ್. ಹಲೋ, ಯಾರು? ನಮ್ಮದು ಟ್ರೇಡಿಂಗ್ ಅಕೌಂಟ್ ನಿಮ್ಮ ಕಂಪ್ನಿಲಿ ಇದೆ. ಓಕೆ. ಛತ್ರಿ ನೆಟ್ವರ್ಕ್ದು 50,000 ಶೇರ್ ಬೇಕಿತ್ತು. ಹಾಂ, ಸಿಗುತ್ತೆ. ಆದರೆ ಈಗ ಟ್ರಾನ್ಸಾಕ್ಷನ್ ಟೈಮ್ ಕ್ಲೋಸ್ ಆಗಿದೆ, ನಾಳೆ ಬನ್ನಿ ಮಾಡೋಣ. ನೋಡಪ್ಪ, ಬಿಸಿ ಬಿಸಿ ಸುದ್ದಿ, 250 rupees 4G ಮೊಬೈಲ್, 1 year ಫ್ರೀ ಡೇಟಾ, ಛತ್ರಿ ಆಫರು. ಓ ಶೆಟ್ಟಿ, ಈ ಇನ್ಫಾರ್ಮೇಶನ್ ನಿಜ ಇತ್ತು? ಈ ಛತ್ರಿ ಕಂಪ್ನಿ ಜೊತೆ ಪಲ್ಟಿ 250 ಡೀಲ್ ಕನ್ಫರ್ಮ್ ಆಗಿದೆ? ಹೌದು, ಒಂದು ವಿಷಯ ಕರೆಕ್ಟಾಗಿ ಕೇಳು, ನಾಳೆ ನಿನಗೆ ಛತ್ರಿ ನೆಟ್ವರ್ಕ್ ಶೇರ್ ಬೇಕು ಅಂತ ಕಾಲ್ ಬರಬಹುದು. ಹಾಂ, ಯಾರು ಕಾಲ್ ಮಾಡ್ತಾರೆ? ನಿನಗೆ ಟೋಪಿ ಬೆಡ್ಶೀಟು ಹಾಕಿದ್ನಲ್ಲ, ಆ ಬ್ರೋಕರ್ ಮೆಹ್ತಾ ಕಾಲ್ ಮಾಡ್ಬೋದು. ಕೂಲಾಗಿ ಮಾತಾಡು, ನಾಳೆ ಆಫೀಸಿಗೆ ಬಂದುಬಿಟ್ಟು ಸೇಲ್ ಮಾಡ್ತೀನಿ ಅಂತ ಅನ್ನು. ಲಾಭ ಬರೋ ಶೇರ್ ಮಾರೋದ? ಅದು ಆ ಬ್ರೋಕರ್ ಮೆಹ್ತಾಗ? ಬೇಡ ಬೇಡ. ನೋಡು ವಿಜಯ್, ನಾನು ಹೇಳಿದಷ್ಟು ಮಾಡು, 55-60 ರೇಂಜಲ್ಲಿ ಎಲ್ಲ ಶೇರ್ನೂ ಮಾರ್ಬಿಡು, ಮುಂದೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸರಿನಪ್ಪ, ನೀನು ಹೇಳ್ದಂಗೆ ಆಗಲಿ, ತಗೋ ನೀನು 1 lakh, ನೀನು ಹೆಲ್ಪ್ ಥ್ಯಾಂಕ್ಸ್. ₹250 4G ಮೊಬೈಲ್, 1 year ಫ್ರೀ ಡೇಟಾ, ಛತ್ರಿ ಆಫರ್. ಅದಕ್ಕೇನಾದರೂ ನನಗೆ ಛತ್ರಿ ನೆಟ್ವರ್ಕ್ಸ್ ಪರ್ಚೇಸ್ ಕಾಲ್ ಬಂದಿರ್ಬೋದಾ? ಈ ಕಾಲೇ ಮಾಡಿ ಕೇಳೋಣ. ಹಲೋ, ಛತ್ರಿ ನೆಟ್ವರ್ಕ್ಸ್ ಕಂಪ್ನಿನಾ? ಹಾಂ ಹೌದು ಸರ್. ನಿಮ್ಮ ಕಂಪನಿ ಪಲ್ಟಿ 250 ಮೊಬೈಲ್ ಕಂಪ್ನಿ ಜೊತೆ ಡೀಲ್ ಆಗಿರೋ ನ್ಯೂಸ್ ನಿಜಾನ? ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ, ಮುಂದೆ ನಿಮಗೆ ಗೊತ್ತಾಗುತ್ತೆ ಸರ್. ಓಹೋ, ಥ್ಯಾಂಕ್ ಯು. ಹಾಗಾದರೆ ಇನ್ಫಾರ್ಮೇಶನ್ ನಿಜ ಇದ್ರೂ ಇರ್ಬೋದು. ಹಲೋ ಸರ್. ಹಲೋ, ಯಾರು? ನಾನು ನಿಮ್ಮ ಕಸ್ಟಮರು, ನಂದು ಡಿಮ್ಯಾಟ್ ಅಕೌಂಟ್ ನಿಮ್ಮ ಕಂಪ್ನಿಲಿದೆ. ಓಕೆ. ಛತ್ರಿ ನೆಟ್ವರ್ಕ್ಸ್ನ ಶೇರ್ 25,000 ಬೈ ಮಾಡಬೇಕಾಗಿತ್ತು. ಇವಾಗ ಬಿಸ್ನೆಸ್ ಅವರ್ಸ್ ಕ್ಲೋಸ್ ಆಗಿದೆಲ್ಲ, ನಾಳೆ ಮಾಡಿ ಸಿಗುತ್ತೆ. ಛತ್ರಿ ನೆಟ್ವರ್ಕ್ ಶೇರ್ 7 lakh ವಿಜಯ್ ಹತ್ರ ಇದೆಯಾ? ಬೆಳಿಗ್ಗೆ ತಾನೇ ಜಗಳ ಮಾಡಿದೆ ಇದಕ್ಕೆ, ತಾಳು ಕಾಲ್ ಮಾಡಿ ಕೇಳ್ತೀನಿ. ಹಲೋ ವಿಜಯ್. ಹಾಂ ಹೇಳಿ ಮೇಹ್ತಾ, ಏನ ಬೇಕಿತ್ತು? ನಿಮ್ಮ ಹತ್ರ ಛತ್ರಿ ನೆಟ್ವರ್ಕ್ ಶೇರ್ ಇದೆ ಅಲ್ಲ, ನನಗೂ ಒಂದು ಸ್ವಲ್ಪ ಬೇಕಾಗಿತ್ತು. ಛತ್ರಿ ನೆಟ್ವರ್ಕ್ಸಾ? ಸಾರಿ ಮೇಹ್ತಾ, ಕೊಡೋಕ್ಕಲ್ಲ, ಯಾಕಂದ್ರೆ ಈ ಸತಿ ನನ್ನ ಕುದುರೆ ಗೆದ್ದೇ ಗೆಲ್ಲುತ್ತೆ.
ನೋಡಿ ವಿಜಯ್, 40 ರುಪೀಸಿಗೆ ನಾನು ತಗೊಂತೀನಿ. ನೋ 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 ನೋ, ಛತ್ರಿ ನೆಟ್ವರ್ಕ್ಸ್ ಮತ್ತೆ ಪಲ್ಟಿ 250 ಡೀಲ್ ಆಗಿದೆ, ಅದೇನ್ ಕೊಡಕ್ಕಾಗತ್ತೆ ನೋಡಿ. ಹಾಗಾದ್ರೆ ನಿಮ್ ಪ್ರೈಸ್ ಎಷ್ಟಿದೆಯೋ ಹೇಳಿ. 55-60 ರುಪೀಸ್ ಕೊಟ್ಬಿಡಿ, ಎಲ್ಲ ಶೇರ್ ಸೆಲ್ ಮಾಡ್ಬಿಡ್ತೀನಿ. ಆಗ್ಬೋದು ಆಗ್ಬೋದು. ಹಾಗಾದ್ರೆ ಓಕೆ, ಥ್ಯಾಂಕ್ ಯು. ನಾನು ಆಫೀಸಲ್ಲಿ ಬಂದು ಟ್ರಾನ್ಸಾಕ್ಷನ್ ಮಾಡೋಣ. ಬಾಯ್. ಹಲೋ, ಯಾರು? ಮಿಸ್ಟರ್ ಮೆಹ್ತಾ, ನಾನು ನಿಮ್ಮ ಕಸ್ಟಮರ್. ಓಕೆ, ಏನಾಗಬೇಕಿತ್ತು? ನನಗೊಂದು 25,000 ಛತ್ರಿ ನೆಟ್ವರ್ಕ್ ಶೇರ್ ಸಿಗ್ಬೋದಾ? ಅಯ್ಯೋ, ನಾಳೆ ಬನ್ನಿರಿ, ಮಾತಾಡೋಣ ಆಫೀಸ್ಗೆ. ಒಳ್ಳೆ ಡಿಮ್ಯಾಂಡ್ ಇದೆ ಛತ್ರಿ ನೆಟ್ವರ್ಕ್. ಮಿಸ್ಟರ್ ವಿಜಯ್, ಛತ್ರಿ ನೆಟ್ವರ್ಕ್ಸ್ ಪ್ರೈಸು 58 ಆಗಿದೆ, ನಿಮ್ಮ ಹತ್ರ 2 ಲ್ಯಾಕ್ ಶೇರ್ಸ್ ಇದೆ, ಬಿಡ್ ಮಾಡಲಾ? ಓಕೆ, ಎಲ್ಲ ಶೇರ್ಸ್ನು 58 ರುಪೀಸಿಗೆ ಬಿಡ್ ಮಾಡಿ. ಓಕೆ, ಟ್ರಾನ್ಸಾಕ್ಷನ್ ಆಗಿದೆ, ಅಮೌಂಟ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಶೆಟ್ಟಿ, ನನಗೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಪ್ರಾಫಿಟ್ ಬಂದಿದೆ, ಇದೇ ಖುಷಿಲಿ ಪಾರ್ಟಿ ಮಾಡೋಣ ಬಾ. ನೋಡು ವಿಜಯ್, ಚಿನ್ನದ ಸೂಜಿ ಇದೆ ಅಂತ ಕಣ್ಣು ಚುಚ್ಕೊಳಕ್ಕಾಗತ್ತಾ? ನಿನ್ನ ಮಾತು, ನಿನ್ನ ಸ್ಟ್ರಾಟಜಿ ನನಗೇನು ಅರ್ಥ ಆಗ್ತಾ ಇಲ್ಲ. ಈ ಛತ್ರಿ ನೆಟ್ವರ್ಕ್ಸ್ ಕಂಪ್ನಿ ಶೇರು ಇನ್ನೂ ರೈಸ್ ಆಗ್ತಾ ಇತ್ತು, ಅದೇನು ಕಷ್ಟ ಕಮ್ಮಿಗೆ ಬೆಲೆ ಮಾರಿಸ್ದೆ ನೀನು? ಛತ್ರಿ ನೆಟ್ವರ್ಕ್ಸ್ ಜೊತೆ ಪಲ್ಟಿ 250 ಡೀಲ್ ಆಗೇ ಇಲ್ಲ, ಇದೆಲ್ಲ ಸುಳ್ಳು ಸುದ್ದಿ. ಏನು ಟ್ವಿಸ್ಟ್ ಗುರು? ಇನ್ನೊಂದು ಟ್ವಿಸ್ಟ್ ಇದೆ ಕೇಳು, ಇದನ್ನ ಆಡಿಯನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾನು ನಿನ್ನ ಹತ್ರ 50,000 ರೂಪಾಯಿ ಇಸ್ಕೊಂಡು ಸಂಜೆ ವಾರ್ತೆ ನ್ಯೂಸ್ ಪೇಪರ್ ಎಡಿಟರ್ ಹತ್ರ ಹೋಗಿ ಫ್ರಂಟ್ ಲೈನಲ್ಲಿ ಛತ್ರಿ ನೆಟ್ವರ್ಕ್ ಮತ್ತು ಪಲ್ಟಿ 250 ಡೀಲ್ ಆಗಿದೆ ಅಂತ ನ್ಯೂಸ್ ಬರೆಸಿದೆ. ಕಂಟೆಂಟ್ ಎಲ್ಲ ನಾನೇ ಡಿಸೈನ್ ಮಾಡಿದೆ. ಎಡಿಟರ್ಗೆ ಇದು ಇನ್ಸೈಡ್ ಇನ್ಫಾರ್ಮೇಷನ್ ಅಂತ ಹೇಳಿ ಅದರ ಕೆಳಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮತ್ತು ರಿಸ್ಕ್ ಕೂಡ ಬರೆಸಿದೆ. ಸಾಮಾನ್ಯವಾಗಿ ಜನ ಇದನ್ನೆಲ್ಲ ಓದಲ್ಲ. ಅಲ್ಲಿಂದ ನ್ಯೂಸ್ ಪೇಪರ್ನ ತೊಗೊಂಡು ರೋಡಲ್ಲಿ ಆಡ್ತಿದ್ದ ಹುಡುಗನ ಕರೆದು ಅವ್ರಿಗೆ ನ್ಯೂಸ್ ಪೇಪರ್ನ ಎಲ್ಲ ಕಡೆ ಹಂಚೋಕೆ ಹೇಳಿದೆ. ಆ ಒಂದು ಕಾಪಿನ ಮೆಹ್ತಾ ಮನೆಗೂ ಸೇರೋ ಥರ ಮಾಡಿದೆ. ನೆಕ್ಸ್ಟು ಒಂದು ಸಿಮ್ ಕಾರ್ಡ್ ಅಂಗಡಿಗೆ ಹೋಗಿ ಅವನಿಗೆ ಮೆಹ್ತಾ ನಂಬರ್ ಕೊಟ್ಟು ಬೇರೆ ಬೇರೆ ನಂಬರಿಂದ ಬೇರೆ ಬೇರೆ ಟೈಮಲ್ಲಿ ಫೋನ್ ಮಾಡೋಕ್ಕೆ ಹೇಳಿ, ನನಗೆ ಛತ್ರಿ ನೆಟ್ವರ್ಕ್ನ ಶೇರು 25,000 ಬೇಕು, ಛತ್ರಿ ನೆಟ್ವರ್ಕ್ನ ಶೇರು 15,000 ಬೇಕು ಅಂತ ಹೇಳಿಸಿದೆ. ಆದರೆ ನಿನ್ನ ಹತ್ರ 1 ಲಕ್ಷ ಇಸ್ಕೊಂಡಲ್ಲ, ಅದನ್ನ ಏನು ಮಾಡಿದೆ ಅಂತ ನಿಂಗೆ ಹೇಳ್ತೀನಿ ಬಾ. ನೋಡು ವಿಜಯ್, ಇವರೆಲ್ಲ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು, ಚಿಂದಿ ಆಯ್ಕೊಂಡಿದ್ರು, ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಇವ್ರನ್ನಲ್ಲಿ ಒಬ್ಬೊಬ್ಬರನ್ನು ಒಳ್ಳೊಳ್ಳೆ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅಂತ ಇದ್ದೀನಿ. ನನಗೆ ಫ್ರೀ ಟೈಮ್ ಇದ್ದಾಗೆಲ್ಲ ಇವ್ರ ಜೊತೆನೆ ಇರ್ತೀನಿ. ಹೌದು ಚಟ್ಟಿ, ದೇಶಕ್ಕೊಬ್ಬನೇ ವಿವೇಕಾನಂದ, ಭಗತ್ ಸಿಂಗು, ನರೇಂದ್ರ ಮೋದಿ ಇದ್ರೆ ಸಾಕಾಗಲ್ಲ, ಮನೆ ಮನೆಗೂ ಒಬ್ಬೊಬ್ಬ ಆಗಿರ್ಬೇಕು. ನಿನ್ನ ಹತ್ರ ನಾನು 1 ಲಕ್ಷ ಯಾಕೆ ಇಸ್ಕೊಂಡೆ ಗೊತ್ತಾ? ಬಾ ತೋರಿಸ್ತೀನಿ. ಈ ಮಗುಗೆ ಹೊಟ್ಟೆ ಆಪರೇಷನ್ ಆಗಬೇಕಾಗಿತ್ತು, ಇವಾಗ ತಾನೇ ಹಾಸ್ಪಿಟ್ಲಿಂದ ಬಂದು ವಿಶ್ರಾಂತಿ ತಗೋತಾ ಇದ್ದಾನೆ. ಶೆಟ್ಟಿ, ನಾನು ಎಷ್ಟು ದಿನ ಬರೀ ಟ್ರಾನ್ಸಾಕ್ಷನ್ ಓರಿಯೆಂಟೆಡ್ ಪರ್ಸನ್ ಆಗಿದೆ, ಬರೀ ದುಡ್ಡು 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 ಅಂತ ಬೇಕಾಗಿತ್ತು. ನಿಮ್ಮಿಂದ ನಾನು ನಿಮ್ಮ ಕೈಲಾದಷ್ಟು ಮಾಡ್ತೀನಿ ಶೆಟ್ಟಿ. ಐ ಆಮ್ ವಿತ್ ಯು. ಸಮಾಜಕ್ಕೆ ಏನನ್ನು ಕೊಡದೆ ಅದರಿಂದ ಕೇವಲ ಪಡೆಯುತ್ತಾ ಹೋದರೆ ಅದು ದುರ್ಬಲವಾಗುತ್ತದೆ. ಆದ್ದರಿಂದ ಸಮಾಜಕ್ಕೆ ಸಲ್ಲಿಸಬೇಕಾದುದು ಪ್ರತಿ ವ್ಯಕ್ತಿಯ ಆದ್ಯ ಕರ್ತವ್ಯ.